ಆ ಚಿತ್ರಹಿಂಸೆಯನ್ನ ನೆನೆಸ್ಕೊಂಡು ಮೊದಲ ಬಾರಿಗೆ ಕಣ್ಣೀರಿಟ್ಟಿದೆ ಅಮೂಲ್ ಬೇಬಿ. ಸಕಾಲಿಕ ವಿಷಯಗಳನ್ನ ಇಟ್ಕೊಂಡು ಹಾಸ್ಯ ಚಟಾಕಿ ಸುರಿಸ್ತಾ ಇದ್ದ ಅಮೂಲ್ ಬೇಬಿ ಯಾವತ್ತಾದ್ರೂ ಅತ್ತಿದ್ದನ್ನ ನೀವು ನೋಡಿದ್ದೀರಾ? ಇದುವರೆಗೂ ಒಂದ್ ಸಾರಿ ಕೂಡ ಕಣ್ಣೀರು ಸುರಿಸದ ಈ ಪುಟ್ಟ ಅಮೂಲ್ ಬೇಬಿ ಮೊದಲ ಬಾರಿಗೆ ಅತ್ತಿದ್ದಾಳೆ. ಕತುವಾದಲ್ಲಿ ನಡೆದ 8 ವರ್ಷದ ಬಾಲಕಿಯ ಮೇಲಿನ ಅತ್ಯಾಚಾರ ಮತ್ತೆ ಕೊಲೆಯನ್ನ ಅಮೂಲ್ ಬಾಲಕಿ ವಿರೋಧಿಸಿದ್ದೇ ಹೀಗೆ. ಅಮೂಲ್ ಬೇಬಿ ಅಳ್ತಾರೋ ಚಿತ್ರ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಅಮೂಲ್ ಫೇಸ್ಬುಕ್ ಪುಟದಲ್ಲಿ ಪೋಸ್ಟ್ ಮಾಡಲಾದ ಈ ಕಾರ್ಟೂನ್ ಅನ್ನ 8.9 ಸಾವಿರ ಜನ ಲೈಕ್ ಮಾಡಿದ್ದಾರೆ, 985 ಜನ ಶೇರ್ ಮಾಡಿದ್ದಾರೆ. ಜರಾ ಆಂಕಮೆ ಬರಲೋ ಪಾನಿಯನ್ನು ಟೈಟಲ್ ಒಂದಿಗೆ ಮಹಿಳೆಯರ ಮೇಲಿನ ಅದರಲ್ಲೂ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಲಾಗಿದೆ. ಅಷ್ಟಕ್ಕೂ ಏನಿದು ಅಮೂಲ್ ಬೇಬಿ ಕಾರ್ಟೂನ್? ಅಮೂಲ್ ಬ್ರ್ಯಾಂಡ್ ನ ತನ್ನ ಉತ್ಪನ್ನಗಳ ಪ್ರಚಾರಕ್ಕಾಗಿ ಆರಂಭಿಸಿರುವ ಈ ಕಾರ್ಟೂನ್ ದೇಶದಾದ್ಯಂತ ಫೇಮಸ್ ಆಗೋದಕ್ಕೆ ಕಾರಣ ಜಾಹೀರಾತಿನ ವಿಭಿನ್ನ ಪರಿಕಲ್ಪನೆಯಿಂದ. ಜಾಹೀರಾತಿನ ಮೂಲಕ ನಿಸ್ಸಕಾಲಿಕ ವಿಷಯಗಳ ಬಗ್ಗೆ ಹಾಸ್ಯ ಚಟಾಕಿ ಹರಿಸುವ ಪುಟ್ಟ ಬಾಲಕಿಯಾಗಿ ಅಮೂಲ್ ಬೇಬಿ ಮನೆ ಮಾತಾಗಿದ್ದಾಳೆ. ವೈಟ್ ಮತ್ತೆ ರೆಡ್ ಕಲರ್ ಫ್ರಾಕ್ ಅನ್ನ ಹಾಕೊಂಡು ನೀಲಿ ಬಣ್ಣದ ಜುಟ್ಟನ್ನ ಕಟ್ಕೊಂಡು ಈ ಮುದ್ದು ಬಾಲಕಿ ಪ್ರತಿ ದಿನ ಕೂಡ ಹೊಸ ಹೊಸ ಹಾಸ್ಯ ಆಶಯ ವಿಡಂಬನೆ ಹೊತ್ತು ಬರ್ತಾಳೆ. ತನ್ನ ಉತ್ಪನ್ನಗಳ ಜಾಹೀರಾತಿಗೆ ಯಾವ ಕಂಪನಿ ಕೂಡ ಆರಂಭಿಸದ ವಿನೂತನ ಪ್ರಚಾರ ಕಾರ್ಯವನ್ನ ಶುರು ಮಾಡಿರುವ ಕಾರಣಕ್ಕೆ ಅಮೂಲ್ ಮತ್ತೆ ಅಮೂಲ್ ಬೇಬಿ ವಿಶೇಷ ಆಕರ್ಷಣೆಯನ್ನ ಗಳಿಸಿದೆ. ಇನ್ನು ಇದೀಗ ಈ ಅಮೂಲ್ ಬೇಬಿ ಕಾರ್ಟೂನ್ಗೆ ಹಲವಾರು ಜನ ಟ್ವಿಟರ್ ನಲ್ಲಿ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಕತುವಾ ಉನ್ನಾವು ಘಟನೆ ನೆನೆದು ಅಮೂಲ್ ಬೇಬಿ ಅಳ್ತಿದ್ದಾಳೆ. ಇದು ಅತ್ಯಾಚಾರಿಗಳಿಗೆ ಮತ್ತೆ ಅವರನ್ನ ಸಪೋರ್ಟ್ ಮಾಡೋರ್ಗೆ ನಾಚಿಕೆ ಆಗ್ಬೇಕಾದ ವಿಷಯ ಅಂತ ಹೇಳಿದ್ದಾರೆ ಫಾರೂಕ್ ಅಹಮದ್ ಖಾನ್ ಅನ್ನವರು. ಇನ್ನು ಕ್ಷಮಿಸು ಅಮೂಲ್ ಬೇಬಿ, ಕೆಲವು ಕೆಟ್ಟ ಜನರು ನೀನ್ ಅಳುವಂತೆ ಮಾಡಿದ್ದಾರೆ. ಅವ್ರು ಏನನ್ನು ಯೋಚಿಸ್ತಾ ಇದ್ದಾರೋ ಅದ್ರತ್ತಾನೆ ನಮ್ಮ ಸಮಾಜ ನಡೀತಾ ಇದೆ ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳಿದ್ದಾರೆ ಅಕ್ಷಯ್ ಚೌಧರಿ ಅನ್ನವರು. ಇನ್ನು ಅಮೂಲ್ ಬೇಬಿ ಅಳ್ತಾ ಇರೋದು ನಿಜಕ್ಕೂ ಅತ್ಯಂತ ಬೇಸರದ ದಿನ. ಈ ಸಮಾಜ ಬಾಲಕಿಯರ ಪಾಲಿಗೆ ಸುರಕ್ಷಿತವಾಗಿಲ್ಲ ಅನ್ನೋದನ್ನ ಇದು ಪ್ರೂವ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಅಮೂಲ್ ಅನ್ನವರು. ಸೊ ಹೀಗೆ ಅಮೂಲ್ ಬೇಬಿ ಅಳ್ತಿರೋ ಒಂದು ಕಾರ್ಟೂನ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರೂ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಅಮೂಲ್ ಬೇಬಿಯ ಈ ಅಳ್ತಾರೋ ಕಾರ್ಟೂನ್ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಅನ್ನೋದನ್ನ ನಮಗ್ ತಿಳಿಸಿ.